ಕೈ ದಡ ಮಧ್ಯ ತಾರಕಕ್ಕೆ ಇರ್ತಾ ಇದೆ ವೈಎಸ್ಟಿ ವರ್ಸಸ್ ಕೆಎಸ್ಟಿ ವಾರ್ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿ ಆಗ್ತಾ ಇದೆ ವೈಎಸ್ಟಿ ಆರೋಪ ಕೆಎಸ್ಟಿ ಆರೋಪ ಹೀಗೆ ದೊಡ್ಡ ಮಟ್ಟದಲ್ಲಿ ದಡ ಮತ್ತು ಕೈ ನಡುವೆ ತಾರಕಕ್ಕೆ ಇರ್ತಾ ಇದೆ ಈ ತೆರಿಗೆಯ ವಾರ್ ಇತ್ತ ಎರಡೂ ಪಕ್ಷಗಳಲ್ಲೂ ಕೂಡ ಈಗ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದೆ ವಾರ್ ಕೈ ಮತ್ತು ದಳ ನಡುವೆ ಇದೀಗ ದೊಡ್ಡ ಮಟ್ಟದಲ್ಲಿ ತೆರಿಗೆ ವಂಚನೆಯ ಆರೋಪ ಕೇಳಿ ಬರ್ತಾ ಇದ್ದು ಅದಕ್ಕೆ ಪ್ರತ್ಯಾರೋಪವನ್ನ ಕೂಡ ಆಡಳಿತ ಪಕ್ಷ ಕಾಂಗ್ರೆಸ್ ಮಾಡ್ತಾ ಇದೆ ಮೊನ್ನೆ ವೈಎಸ್ಟಿ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ ಹೊಸ ಸರ್ಕಾರದಿಂದ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರ ವಾಗ್ಬಾಣಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿತ್ತು ಕಾಂಗ್ರೆಸ್ ಕೆಎಸ್ಟಿಯ ತೆರಿಗೆ ವಂಚನೆ ಕುಮಾರಸ್ವಾಮಿ ಅವರದ್ದು ವೈಎಸ್ಟಿ ಆರೋಪಕ್ಕೆ ಕುದಿತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಸದ್ದಿಲ್ಲದೆ ಕುಮಾರಸ್ವಾಮಿ ವಿರುದ್ಧ ಸಿದ್ಧವಾಗ್ತಾ ಇದೆ ಪ್ರಬಲ ಅಸ್ತ್ರ ಸಿದ್ದು ಕುದಿ ಮೌನದ ಹಿಂದಿದೆಯಂತೆ ಮಾಸ್ಟರ್ ಪ್ಲಾನ್ ಪುತ್ರನ ವಿರುದ್ಧ ಕಮಿಷನ್ ಆರೋಪಕ್ಕೆ ಸಿದ್ದು ಸಿಡಿಲ ಭರವನ್ನ ಸ್ಫೋಟಗೊಳಿಸಲಿದ್ದಾರೆ ಪುತ್ರನ ವಿರುದ್ಧ ಕೇಳಿ ಬಂದಿರುವಂತ ಕಮಿಷನ್ ಆರೋಪಕ್ಕೆ ಸಿದ್ದರಾಮಯ್ಯನವರು ಪ್ರಬಲ ಅಸ್ತ್ರವನ್ನ ಎಚ್ ಡಿ ಕೆ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ವೈಎಸ್ ಟಿ ಆರೋಪಕ್ಕೆ ಈಗ ಕಾಂಗ್ರೆಸ್ ಪಾಳಯದಲ್ಲಿದೆ ಕೆ ಎಸ್ ಟಿ ಅನ್ನುವಂತ ಪ್ರಬಲ ಅಸ್ತ್ರ ಸಿಡಿಮಿಡಿಗೊಂಡಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ಕುದಿ ಮೌನದ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಸಿದ್ಧಪಡಿಸಿದ್ದಾರೆ ಸೊ ಸದ್ದಿಲ್ಲದೆ ಕುಮಾರಸ್ವಾಮಿ ವಿರುದ್ಧವಾಗಿ ಸಿಡಿಯಲಿದೆ ಪ್ರಬಲ ಅಸ್ತ್ರ ಸಿದ್ದರಾಮಯ್ಯನವರಿಂದ ವೈಎಸ್ಟಿ ಆರೋಪದಿಂದ ಸಿದ್ದರಾಮಯ್ಯನವರು ಕೆಂಡಾಮಂಡಲರಾಗಿದ್ದಾರೆ ಈಗ ವೈಎಸ್ಟಿ ಆರೋಪಕ್ಕೆ ಸಿದ್ದರಾಮಯ್ಯನವರ ಪ್ರತ್ಯುತ್ತರ ನಿಜಕ್ಕೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಆಘಾತವನ್ನ ತಂದುಕೊಡಲಿದೆ ಅನ್ನುವಂಥ ರಾಜ್ ನ್ಯೂಸ್ ಗೆ ಬ್ಲಾಸ್ಟಿಂಗ್ ಇನ್ಸೈಡ್ ಸ್ಟೋರಿ ಸಿಕ್ಕಿದೆ ರಾಜ್ ನ್ಯೂಸ್ ಬಳಿ ಇದೆ ಬಿಗ್ ಬ್ಲಾಸ್ಟಿಂಗ್ ಇನ್ಸೈಡ್ ಮಾಹಿತಿ ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯನವರು ಯಾವ ರೀತಿಯಾದ ಪ್ರಬಲ ಅಸ್ತ್ರವನ್ನ ಹೆಣೆದಿದ್ದಾರೆ ಅನ್ನೋದರ ಮಾಹಿತಿ ರಾಜ್ ನ್ಯೂಸ್ ಗೆ ಲಭ್ಯವಾಗಿದೆ ವೈಎಸ್ಟಿ ವರ್ಸಸ್ ಕೆಎಸ್ಟಿ ವಾರ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಅಪ್ಡೇಟ್ ಅನ್ನ ಇದೀಗ ರಾಜ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ರಾಜ್ ನ್ಯೂಸ್ ಬಳಿ ಸಿಕ್ಕಿದೆ ಕುಮಾರಸ್ವಾಮಿ ವಿರುದ್ಧ ವೈಎಸ್ಟಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾದಂತ ಪ್ರಬಲ ಅಸ್ತ್ರವನ್ನ ಹೊಡ್ಡಲಿದ್ದಾರೆ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿಯ ಇನ್ಸೈಡ್ ಮಾಹಿತಿ ನಮ್ಮ ಬಳಿ ಇದೆ ಸದ್ದಿಲ್ಲದೆ ನಡೀತಾ ಇದೆ ಕುಮಾರಸ್ವಾಮಿ ವಿರುದ್ಧ ಪ್ರಬಲ ಅಸ್ತ್ರಕ್ಕಾಗಿ ಸಿದ್ಧತೆ ಹಾಗಾದ್ರೆ ಸಿದ್ದರಾಮಯ್ಯನವರು ಕೊಡ್ತಕ್ಕಂತ ಗುಮ್ಮಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರ ತಿರುಗೇಟೇನಾದರೂ ಇದೆಯಾ ಎಚ್ ಡಿ ಕುಮಾರಸ್ವಾಮಿ ಅವರು ಯತೀಂದ್ರ ವಿರುದ್ಧ ವಂಚನೆಯ ಆರೋಪ ಮಾಡಿದ್ದಾರೆ ಅದು ತೆರಿಗೆ ವಂಚನೆಯ ಆರೋಪ ಕುಮಾರಸ್ವಾಮಿ ಪ್ರಯೋಗ ಮಾಡಿರುವಂತ ವೈಎಸ್ಟಿ ಅಸ್ತ್ರಕ್ಕೀಗ ಪ್ರತ್ಯಾಸ್ತ್ರವನ್ನ ಹೊಡ್ಡಲು ಸಿಎಂ ಸಿದ್ದು ತಯಾರಾಗಿದ್ದಾರೆ ಸಿದ್ದು ಬತ್ತಳಿಕೆಯಲ್ಲಿದೆಯಂತೆ ಅನೇಕರ ಭ್ರಷ್ಟ ಬಾಣ ಸೈಲೆಂಟ್ ಆಗಿಯೇ ತಂತ್ರವನ್ನ ಹೆಣೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿ ತಮ್ಮ ಪುತ್ರನ ವಿರುದ್ಧವಾಗಿ ಆರೋಪ ಮಾಡಿದ್ದಂತ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಈಗ ಪ್ರಬಲ ಅಸ್ತ್ರವನ್ನ ಸಿದ್ಧಪಡಿಸಿದ್ದಾರೆ ಅನೇಕ ನಾಯಕರ ಭ್ರಷ್ಟ ಆ ಒಂದು ಚಟುವಟಿಕೆಗಳ ಆರೋಪದ ಸರಮಾಲೆ ಈಗ ಸಿಎಂ ಸಿದ್ದು ಬತ್ತಳಿಕೆಯಲ್ಲಿದೆ ಸಿದ್ದು ಬತ್ತಳಿಕೆಯಲ್ಲಿದೆಯಂತೆ ಅನೇಕರ ಭ್ರಷ್ಟ ಬಾಣ ಈ ಭ್ರಷ್ಟ ಬಾಣ ಪ್ರಯೋಗ ಆದ್ರೆ ಯಾರಿಗೆಲ್ಲ ಕಂಟಕ ಫಿಕ್ಸ್ ಭ್ರಷ್ಟ ಬಾಣವನ್ನ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಸಿದ್ಧಪಡಿಸ್ತಾ ಇದ್ದಾರ ಯಾವ ತೆರಿಗೆ ವಂಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುತ್ರ ಯತೀಂದ್ರ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಗೆ ಮುಂದಾಗಿದ್ದಾರೋ ಈಗ ಸಿಎಂ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿ ತಂತ್ರವನ್ನ ಹೆಣಿತಾ ಇದ್ದಾರೆ ಸೈಲೆಂಟ್ ಆಗಿ ಸಿಎಂ ಸಿದ್ದರಾಮಯ್ಯನವರು ಹೆಣೆದಿರುವಂತ ತಂತ್ರ ಏನು ಕುಮಾರಸ್ವಾಮಿ ಅವರ ಸ್ಕ್ಯಾಮ್ ಫೈಲ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗಾದ್ರೆ ಏನದು ಕುಮಾರಸ್ವಾಮಿ ಅವರ ಸ್ಕ್ಯಾಮ್ ಫೈಲ್ ಆದ್ರೂ ಏನು ಎಚ್ ಡಿ ಕುಮಾರಸ್ವಾಮಿ ಕಾಲದಲ್ಲಿ ಆದಂತ ಭ್ರಷ್ಟಾಚಾರಗಳ ಬಗ್ಗೆ ಮಾಹಿತಿಯನ್ನ ಬಿಡುಗಡೆ ಮಾಡ್ತಾರೆ ಸ್ಕ್ಯಾಮ್ ಫೈಲ್ ಅನ್ನೋ ಹೆಸರಲ್ಲಿ ಕುಮಾರಸ್ವಾಮಿ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಪ್ರಬಲ ಅಸ್ತ್ರವನ್ನ ಒಡ್ಡಲಿದ್ದಾರೆ
ಕುಮಾರಸ್ವಾಮಿ ಕಾಲದಲ್ಲಿ ಸ್ಕ್ಯಾಮ್ ಫೈಲ್ಗಳ ಹುಡುಕಾಟ ನಡೆಯತಾ ಇದೆ ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನೆಲ್ಲಾ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದರ ಮಾಹಿತಿಯನ್ನ ಕಲೆ ಹಾಕದು ಈಗ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಸ್ಕ್ಯಾಮ್ ಫೈಲ್ ಸಂಗ್ರಹಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರ ಆಡಳಿತದ ಸಂದರ್ಭದಲ್ಲಿ ಆದಂತ ಎಲ್ಲಾ ಸ್ಕ್ಯಾಮ್ ಗಳನ್ನು ಕೂಡ ಈಗ ಹೆಕ್ಕಿ ತೆಗಿರಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಗಣಿಗಾರಿಕೆಗೆ ಗುತ್ತಿಗೆ ನೀಡುವಲ್ಲೂ ಕೂಡ ಡೀಲ್ ಆರೋಪಕ್ಕೆ ಮರುಜೀವ ಕೊಡೋದಾಗಿ ಸಿಎಂ ಸಿದ್ದರಾಮಯ್ಯನವರು ಈಗ ಮುನ್ನೆಲೆಗೆ ತಂದಿದ್ದಾರೆ ಈ ನಿಟ್ಟಿನಲ್ಲಿ ತಮ್ಮ ಪುತ್ರ ಯತೀಂದ್ರ ವಿರುದ್ಧ ವಂಚನೆಯ ಭ್ರಷ್ಟಾಚಾರದ ಆರೋಪವನ್ನ ಹೊರಿಸಿರುವ ಕುಮಾರಸ್ವಾಮಿಗೆ ಈಗ ಮಕ್ಕಮಲ್ ಟೋಪಿಯನ್ನ ಹಾಕೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಿದ್ಧರಾಗಿದ್ದಾರೆ ಖಾಸಗಿ ಸಹಕಾರ ಸಂಘಕ್ಕೆ 80 ಎಕರೆ ಭೂಮಿ ಮಂಜೂರಿಗೆ ಅಧಿಕಾರ ದುರ್ಬಳಕೆ ಆರೋಪವನ್ನ ಕೂಡ ಇದೀಗ ಮತ್ತೆ ಮುನ್ನೆಲೆಗೆ ತರುವಂತ ಪ್ರಯತ್ನ ಮಾಡುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು 80 ಎಕರೆ ಮಂಜೂರು ಖಾಸಗಿ ಸಹಕಾರ ಇಲಾಖೆಗೆ ಮಾಡಿದಂತ ಆರೋಪಕ್ಕೆ ಈಗ ಮತ್ತೆ ಜೀವ ಕೊಡ್ತಾ ಇದ್ದಾರೆ ಇನ್ನು ಸಿಎಂ ಆಗಿದ್ದಾಗ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ವ್ಯವಹಾರಗಳನ್ನು ಮಾಡಿದಂತ ಆರೋಪವನ್ನು ಕೂಡ ಈಗ ಮುನ್ನೆಲೆಗೆ ತರಲು ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈ ನಿಟ್ಟಿನಲ್ಲಿ ಅಧಿಕಾರಿ ವರ್ಗಗಳ ಜೊತೆ ಈಗಾಗಲೇ ಮಹತ್ವದ ಚರ್ಚೆ ಆಗ್ತಾ ಇದೆ ಸೋ ಈ ನಿಟ್ಟಿನಲ್ಲಿ ತಮ್ಮ ಪುತ್ರ ಯತೀಂದ್ರ ವಿರುದ್ಧ ಯಾವ ವೈಎಸ್ಟಿ ಅಂದರೆ ವರ್ಗಾವಣೆ ದಂಧೆಯ ವಂಚನೆಯ ಆರೋಪವನ್ನು ಮಾಡಿದ್ರು ತೆರಿಗೆ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು ಆಗ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿದ್ದಾರೆ ಎಚ್ ಡಿ ಕೆ ಮಾಜಿ ಒಡನಾಡಿಗಳಿಂದಲೂ ಕೂಡ ರಹಸ್ಯವಾದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಸೊ ಸ್ಕ್ಯಾಮ್ ಫೈಲ್ಗೆ ಬೇಕಾಗಿರುವಂತಹ ಸಿದ್ಧತೆಗಳು ಈಗ ನಡೀತಾ ಇರುವಂಥದ್ದು ಎಚ್ ಡಿ ಕೆ ಅವರ ಜೊತೆ ಇದ್ದಂತ ಮಾಜಿ ನಾಯಕರ ಜೊತೆ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕಾಲದಲ್ಲಿ ಏನೆಲ್ಲ ಭ್ರಷ್ಟಾಚಾರಗಳು ಕೇಳಿ ಬಂದಿತ್ತು ಆ ಎಲ್ಲ ಭ್ರಷ್ಟಾಚಾರಗಳಿಗೆ ಈಗ ಮತ್ತೆ ಮರುಜೀವ ನೀಡುವಂಥದ್ದು ಸಿಎಂ ಸಿದ್ದರಾಮಯ್ಯವರ ಪ್ರತ್ಯಾಸ್ತ್ರ ಮಾಜಿ ಶಿಷ್ಯರಿಂದ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸಿಎಂ ಸಿದ್ದು ಕುಮಾರಸ್ವಾಮಿ ಬಾಣಕ್ಕೆ ಶಿಷ್ಯ ರಾಯೋಗಿ ಸಿದ್ದರಾಮಯ್ಯ ಎಚ್ ಡಿ ಕೆ ರಹಸ್ಯ ಗೊತ್ತಿರುವವರನ್ನೇ ಕಣಕ್ಕಿಳಿಸಲಿದ್ದಾರ ಈ ಒಂದು ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮಾಜಿ ಶಿಷ್ಯ ತಂಡವೇ ಕುಮಾರಸ್ವಾಮಿ ಪಾಲಿಗೆ ಈಗ ವಿಲನ್ ಸಿದ್ದು ಎಣೆದಿರುವಂತಹ ಈ ರಣವ್ಯೂಹದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರನ್ನ ಕಟ್ಟಿ ಹಾಕೋದಕ್ಕೆ ಶಿಷ್ಯ ಬಾಣವನ್ನ ಪ್ರಯೋಗಿಸಿದ್ರ ಸಿದ್ದು ಕುಮಾರಸ್ವಾಮಿ ಬಾಣಕ್ಕೆ ಪ್ರತ್ಯಾಸ್ತ್ರವಾಗಿ ಶಿಷ್ಯ ಬಾಣವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿಯವರ ಶಿಷ್ಯರಿಂದಲೇ ಈಗ ಚಕ್ರವ್ಯೂಹವನ್ನ ರಚಿಸಲಿದ್ದಾರೆ ಸಿಎಂ ಸಿದ್ದು ಈ ಮೂಲಕ ತಮ್ಮ ಪುತ್ರನ ವಿರುದ್ಧ ವೈಎಸ್ಟಿ ತೆರಿಗೆ ಕಲೆಕ್ಷನ್ ವರ್ಗಾವಣೆ ದಂಧೆ ಆರೋಪ ಅಂತ ಸಿಡಿದೆದ್ದಿದ್ದಂತ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಇದೀಗ ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಶಿಷ್ಯ ಬಣವನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಸೀಕ್ರೆಟ್ ಕೋಟೆ ಭೇದಿಸಲು ಸೈಲೆಂಟ್ ಆಗಿ ಇದೀಗ ನಡೀತಾ ಇದೆ ಸ್ಕೆಚ್ ಸಿದ್ದು ಅಖಾಡಕ್ಕಿಳಿಸಿದ ಆ ಶಿಷ್ಯರು ಯಾರು ಗೊತ್ತಾ ಕುಮಾರಸ್ವಾಮಿ ಸೀಕ್ರೆಟ್ ಕೋಟೆಯನ್ನ ಭೇದಿಸಲು ಸೈಲೆಂಟ್ ಆಗಿ ನಡೆದಿರುವಂತಹ ಆ ಒಂದು ಸಿದ್ಧತೆಗಳು ಹೇಗಿದೆ ಗೊತ್ತಾ ಸಿದ್ದು ಅಖಾಡಕ್ಕಿಳಿಸಿದ ಆ ಶಿಷ್ಯಂದ್ರಗಳು ಯಾರ್ಯಾರು ಹಾಗಾದ್ರೆ ಕುಮಾರಸ್ವಾಮಿ ವಿರುದ್ಧ ಐವರ ತಂಡ ರಚನೆಯಾಗಿದೆ ಅವರೆಲ್ಲರೂ ಕೂಡ ಎಚ್ ಡಿ ಕುಮಾರಸ್ವಾಮಿಯವರ ಆಪ್ತ ಶಿಷ್ಯರು ಅವ್ರ ಮೂಲಕವೇ ಈಗ ಕುಮಾರಸ್ವಾಮಿಯವರಿಗೆ ದೊಡ್ಡ ಮಟ್ಟದಲ್ಲಿ ಟಕ್ಕರ್ ಅನ್ನು ಕೊಡಲು ಮುಂದಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯ ಅತ್ಯಾಪ್ತ ಮಾಜಿ ಶಿಷ್ಯರು ಯಾರ್ಯಾರಿದ್ದಾರೋ ಅವ್ರಗಳ ಪೈಕಿ 5 ಜನರ ತಂಡವನ್ನ ರಚನೆ ಮಾಡಲಾಗಿದೆ ಸೊ ಕುಮಾರಸ್ವಾಮಿಯವರ ಮಾಜಿ ಶಿಷ್ಯರಿಂದ ಈಗ ನಡೀತಾ ಇದೆ ದೊಡ್ಡ ಮಟ್ಟದ ಮಾಹಿತಿ ಕಲೆ ಹಾಕುವಂತಹ ಒಂದು ಸ್ಟ್ರಾಟಜಿ ಮಾಜಿ ಶಿಷ್ಯರ ತಂಡ ಯಾರಂತ ಹೇಳ್ತೀವಿ ನೋಡಿ 5 ಜನ ಹಾಲಿ ತನಿಖಾ ತಂಡದಲ್ಲಿರ್ತಕ್ಕಂಥ 5 ಜನರ ಹೆಸರು ಜಮೀರ್ ಅಹಮದ್ ಇದೀಗ ಸಚಿವರು
ಇವರು ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು ಮತ್ತೆ ಹಿಂದೆ ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದಂಥವರು ಜೊತೆಗೆ ಹಿಂದೆ ಎಚ್ ಡಿ ಕುಮಾರಸ್ವಾಮಿಯವರ ಆಪ್ತ ಶಿಷ್ಯರಾಗಿದ್ದರು ಜಮೀರ್ ಅಹಮದ್ ಈಗ ಜಮೀರ್ ಅಹಮದ್ ಅವರ ಹೆಸರು ಮುನ್ನೆಲೆಯಲ್ಲಿದೆ ಈ ಐವರ ತಂಡದ ಲಿಸ್ಟ್ನಲ್ಲಿ ಇನ್ನು ಮತ್ತಿನ್ಯಾರು ಅಂತ ನೋಡೋದಾದರೆ ಚಲುವರಾಯ ಸ್ವಾಮಿ ಇದೀಗ ಸಚಿವರು ಅವರು ಕೂಡ ಕೃಷಿ ಸಚಿವರಾಗಿದ್ದಾರೆ ಸೊ ಚಲುವರಾಯ ಸ್ವಾಮಿ ಕೂಡ ಜೆ ಡಿ ಎಸ್ ನ ಮೂಲದವರು ಸೊ ಇವರ ಮೂಲಕ ಈಗ ಸಿದ್ದರಾಮಯ್ಯನವರ ಭ್ರಷ್ಟಾಚಾರಗಳನ್ನು ಹೊರಗೆ ತರುವಂಥ ಪ್ರಯತ್ನ ನಡೀತಾ ಇದೆ ಇವರು ಕೂಡ ಚಲುವರಾಯ ಸ್ವಾಮಿ ಎಚ್ ಡಿ ಕುಮಾರಸ್ವಾಮಿಯವರ ಮಾಜಿ ಶಿಷ್ಯ ಇನ್ನು ಕೆ ಎನ್ ರಾಜಣ್ಣ ಸಚಿವರು ಇವರು ಕೂಡ ಸೊ ಇವರು ಕೂಡ ಜೆ ಡಿ ಎಸ್ ಜೊತೆ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಂಥವ್ರು ಜೊತೆಗೆ ಎಚ್ ಡಿ ದೇವೇಗೌಡರಿಗೂ ಅತ್ಯಾಪ್ತರಾಗಿದ್ದವರು ಸೊ ಈ ನಿಟ್ಟಿನಲ್ಲಿ ಇವರನ್ನು ಕೂಡ ಈಗ ಈ ತಂಡದಲ್ಲಿ ಆಯ್ಕೆ ಮಾಡಲಾಗಿದೆ ಕೆ ಎನ್ ರಾಜಣ್ಣ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರಾಗಿದ್ದಾರೆ ಹಿಂದೆ ಕುಮಾರಸ್ವಾಮಿಯವರ ಮಾಜಿ ಶಿಷ್ಯ ಸೊ ಶಿವಲಿಂಗೇಗೌಡರು ಇವರು ಕೂಡ ಈಗ ಸದ್ಯ ಕಾಂಗ್ರೆಸ್ನ ಶಾಸಕರು ಇವರ ಮೂಲಕ ಕೂಡ ಕುಮಾರಸ್ವಾಮಿಯವರ ಭ್ರಷ್ಟಾಚಾರದ ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು ಸೊ ಹೀಗೆ ಕುಮಾರಸ್ವಾಮಿಯವರ ಆಪ್ತ ಮಾಜಿ ಶಿಷ್ಯರು ಯಾರ್ಯಾರಿದ್ದರು ಅವರೆಲ್ಲರೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯನವರ ಬತ್ತಳಿಕೆಯಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ಆಗಿದ್ದಾರೆ ಇನ್ನು ಶ್ರೀನಿವಾಸ್ ಗುಬ್ಬಿ ಶ್ರೀನಿವಾಸ್ ಮೊನ್ನೆ ತಾನೇ ಇನ್ನು ಬಿಜೆಪಿ ಪಕ್ಷಕ್ಕೆ ಶಿವಲಿಂಗೇಗೌಡರು ಮತ್ತು ಶ್ರೀನಿವಾಸ್ ಅವರು ಬಂದರು ಹಿಂದಿನ ಆಡಳಿತದ ಅವಧಿಯ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಶಾಸಕರಾಗಿದ್ದವರು ಇವರಿಬ್ಬರು ಕೂಡ ಪ್ರಭಾವಿ ನಾಯಕರು ಸೊ ಗುಬ್ಬಿ ಶ್ರೀನಿವಾಸ್ ಶಿವಲಿಂಗೇಗೌಡರು ಇವರು ಕೂಡ ಈಗ ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ ಈ ಬಾರಿ ಇವರಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸಿಕೊಂಡು ಬಂದು ಅಧಿಕಾರಕ್ಕೆ ತರುವಲ್ಲಿ ಸಿಎಂ ಸಿದ್ದರಾಮಯ್ಯನವರು ಶತಪ್ರಯತ್ನವನ್ನು ಮಾಡಿ ಇವರ ಪರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನು ಮಾಡಿದರು ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಶಿವಲಿಂಗೇಗೌಡರು ಮತ್ತು ಗುಬ್ಬಿ ಶ್ರೀನಿವಾಸ್ ಅವರು ಕೂಡ ಇದ್ದಾರೆ ಸೊ ಹೀಗಾಗಿ ಈಗ ಈ ಐವರ ತಂಡ ಏನು ಜಮೀರ್ ಅಹಮದ್ದು ಯಾವ ಚಲುವರಾಯ ಸ್ವಾಮಿ ಜೊತೆಗೆ ಶಿವಲಿಂಗೇಗೌಡರು ಶ್ರೀನಿವಾಸ್ ಅವರು ಇವರೆಲ್ಲರೂ ಕೂಡ ಈ ಒಂದು ಈಗ ಸದ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಿಂದೆ ಜೆ ಡಿ ಎಸ್ ಜೊತೆ ಗುರುತಿಸಿಕೊಂಡಂಥವರು ಜೊತೆಗೆ ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅತ್ಯಾಪ್ತ ಶಿಷ್ಯರು ಕೂಡ ಆಗಿದ್ದರು ಸೊ ಹೀಗಾಗಿ ಇವರಿಗೆ ಸಿಎಂ ಸಿದ್ದರಾಮಯ್ಯನವರು ಗಾಳ ಹಾಕಿದ್ದಾರೆ ಐವರ ತಂಡ ರಚನೆ ಮಾಡಿದ್ದಾರೆ ಈ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಿಷ್ಯ ಬಾಣವನ್ನು ಪ್ರಯೋಗ ಮಾಡೋದಕ್ಕೆ ಒಂದು ರಣತಂತ್ರವನ್ನು ಎಣಿತಾ ಇರುವಂಥದ್ದು ಕಂಡುಬರ್ತಾ ಇದೆ